ನನ್ನ ಜನನಿ ಮಧ್ಯೆ ಬಂದ ಮನಸ್ತಾಪನ ನಿಮ್ಮ ಗಮನಕ್ಕೆ ತರದೇ ಇದ್ದಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿಬಿಡಿ ಅತ್ತಮ್ಮ ಆದ್ರೆ ಅದನ್ನ ಮುಂದುವರಿಸಿಕೊಂಡು ಹೋಗೋ ಉದ್ದೇಶ ನನಗೆ ಖಂಡಿತ ಇರಲಿಲ್ಲ ಅತ್ತಮ್ಮ ನಾನು ಎಷ್ಟೇ ಸಲ ಜನನಿ ಹತ್ರ ಹೋಗಿ ಮಾತಾಡಿಸೋದಕ್ಕೆ ಪ್ರಯತ್ನ ಪಟ್ರು ಅವಳು ನನ್ನಿಂದ ದೂರನೇ ಹೋಗ್ತಾ ಇದ್ಲು ಆದ್ರೆ ಆ ದೇವರ ದಯೆಯಿಂದ ನಿಮಗೆ ಅಪ್ಪೋರಿಗೆ ವಿಷಯ ಎಲ್ಲ ಗೊತ್ತಾಗಿ ನೀವು ಜನನಿಗೆ ಬುದ್ಧಿ ಹೇಳಿದ್ರಿ ನನಗಾಗ್ಲಿ ಜನನಿಗಾಗ್ಲಿ ನಿಮ್ಮಷ್ಟು ಪ್ರಬುದ್ಧತೆ ಇಲ್ಲ ಹಾಗೆ ಬರೋದು ಇಲ್ಲ ಆದ್ರೂ ಈ ಮನೆ ಒಗ್ಗಟ್ಟಿಗೆ ಯಾವುದೇ ರೀತಿ ಧಕ್ಕೆ ಬರದೇ ಇರೋ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು ಅತ್ತಮ್ಮ ಪಾರ್ವತಿ ನಿನ್ನ ಮೇಲೆ ನನ್ನ ನಂಬಿಕೆ ಗಟ್ಟಿಯಾಗಿದೆಯಮ್ಮ ಸದಾ ಹಾಗೇ ಇರುತ್ತೆ ಪಾರ್ವತಿ ನೀನು ಆ ಶಕ್ತಿ ಸ್ವರೂಪಿಣಿ ನಮ್ಮ ಮನೆಯನ್ನ ಬೆಳಗೋದಕ್ಕೆ ಬಂದಿರೋ ನಂದಾ ದೀಪ ಕಣಮ್ಮ हलो यजमानरे बारो मीटिंग मुगसी इवाग मने होड़ता इदिनि पुटाणिगे एनादरू बेका केळि नोडु पुटाणि मनेयल्लिल्ल यजमानरे एनु मनेयल्लिल्वा एल्लि होगिदाळे रत्नवेणि अवरु पुटाणिन होरगडे कर्कोंडु होगिदारे हौदा एष्टोत्तिगे बर्तारे गोत्तिल्ल यजमानरे ईग नीवु मनेगे बरल्वा पुटाणि बंदमेले बर्तीरा बारो ननगे बरी मगळु मात्र मुख्य अल्ल ನನ್ನ ಹೆಂಡತಿನೂ ಮುಖ್ಯ ಅವಳ ಪ್ರೀತಿನೂ ನನಗೆ ಬೇಕು ನಾನು ಅವಳಿಗೆ ಪ್ರೀತಿ ಕೊಡಬೇಕು ಇವಾಗಲೇ ಹೊರಟು ಬರ್ತೀನಿ ಸರಿ ಯಜಮಾನ್ರೆ ಬನ್ನಿ ನಿನಗೆ ಏನು ತರಲಿ ನನಗೆ ಏನು ಬೇಡ ಮಗಳು ಮನೆಯಲ್ಲಿ ಇಲ್ಲ ಅಂತ ನೀನು ಏನು ತಿನ್ನಲ್ವಾ ಅರ್ಥ ಆಗುತ್ತೆ ಬಿಡು ಸರಿ ನಾನು ಇವಾಗ ಹೊರಟು ಬೇಗ ಬರ್ತೀನಿ ಸರಿ ಯಜಮಾನ್ರೆ ನಾವು ಬರಕ್ಕೆ ಅದೆಷ್ಟೋತ್ತಾಗುತ್ತೋ ಗೊತ್ತಿಲ್ಲ ನೀನು ಸುಮ್ಮನೆ ಕಾಫಿ ಟೀ ಅಂತ ಅಲ್ಲಿ ಇಲ್ಲಿ ಅಲ್ಲಿಗೆ ಹೋಗಬೇಡ ನಾವು ಬರೋವರೆಗೂ ಇಲ್ಲೇ ಕೂತಿರಬೇಕು ಸರಿನಾ ಸರಿ ಮೇಡಂ ಆಮೇಲೆ ಬಿಸ್ಲು ಅಂತ ಕಾರಲ್ಲಿ ಅದೆಂತದೋ ಎಸಿ ಇರುತ್ತಲ್ಲ ಅದನ್ನ ಹಾಕೊಂಡು ಆರಾಮಾಗಿ ಮಲಗಿಬಿಡಬೇಡ ನಾವು ಬರೋವರೆಗೂ ಎಚ್ಚರವಾಗಿ ಇರಬೇಕು ಸರಿನಾ ಆಯ್ತು ಮೇಡಂ ಬಡನ ಇಷ್ಟೊಂದು ದೊಡ್ಡ ಪಾರ್ಕ್ ಅಲ್ಲಿ ನನ್ನವರು ಯಾರು ಅಂತ ನಾನು ಹೇಗಪ್ಪ ಕಂಡಿಡಿಲಿ ನಾನು ಅವರ ಮುಖ ಕೂಡ ನೋಡಿಲ್ವಲ್ಲ ಅಷ್ಟಕ್ಕೂ ನಾನು ಈಗ ಇಲ್ಲಿಗೆ ಬಂದಿರೋದನ್ನ ಅವರು ನೋಡಿದಾರಾ ಇಲ್ವಾ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಫೋನ್ ಮಾಡಿದ್ದಾರೆ ಅಂದಮೇಲೆ ಅವರು ಈಗಾಗಲೇ ಇಲ್ಲಿಗೆ ಬಂದಿರಬಹುದು ಅಂತ ಕಾಣುತ್ತೆ ನೋಡೋಣ ಅವರು ನನ್ನನ್ನ ಕಂಡಿಡಿಬಹುದು ಅಜ್ಜಿ ನಾನು ಆಗ ಆಟ ಆಡಲ್ಲ ಹೋಗು ಕಂದ ಹೋಗಿ ಆಟ ಆಡ್ಕೋ ಅಯ್ಯೋ ಇಲ್ಲ ಬಂಗಾರಿ ನನಗೆ ಮಂಡಿ ನೋವಿದೆ ನನ್ನ ಕೈಲಿ ಆಗಲ್ಲ ನೀನೇ ಹೋಗಿ ಆರಾಮಾಗಿ ಆಡ್ಕೋ ಹೋಗು ಅದಲ್ಲ ಆಗಲ್ಲ ಅಜ್ಜಿ ಬರಲೇಬೇಕು ಯಾರು ಹೇಳ್ತಿರೋದಂತ ಗೊತ್ತು ತಾನೆ ಹರಸನ ಕೋಟೆ ಅಖಿಲಾಂಡೇಶ್ವರಿ ಮಮ್ಮಕ್ಕಳು ಹೇಳ್ತಿದಾಳಂದೆ ಆಗಲ್ಲ ಅಂತ್ಯಾ ಲಕ್ಷ್ಮಿ ಪುಟಾಣಿ ನೀನು ಹೋದ ಕಡೆಲೆಲ್ಲ ನಾನು ಅರಸನ ಕೋಟೆ ಮೊಮ್ಮಗಳು ಅಂತ ಹೇಳ್ತಾ ಇರಬೇಡ ಆಮೇಲೆ ಯಾರಾದರೂ ಮಕ್ಕಳು ಕಳ್ಳರು ಬಂದು ನಿನ್ನನ್ನ ಕತ್ತಕೊಂಡು ಹೋಗ್ಬಿಟ್ರೆ ಅದಕ್ಕೆ ಕಂದ ಆತರೆಲ್ಲ ಮಾತಾಡಬಾರದು ಸರಿನಾ ಸರಿ ಸರಿ ಬಾ ನನ್ನವರು ಎಲ್ಲಿದ್ದಾರೆ ಅಂತ ನೋಡೋಣ ಯಾರನ್ನ ಅಜ್ಜಿ ಅಪ್ಪಪ್ಪ ಅಲ್ಲ ಅಲ್ಲ ಅದು ಮುಂದೆ ಹೋಗಿ ನೋಡೋಣ ನೀನು ಆಟಾಡೋಕೆ ಇನ್ನು ಚೆನ್ನಾಗಿರೋ ಜಾಗ ಸಿಗಬಹುದು ಅಂತ ಹೇಳಕ್ಕೆ ಬಂದೆ ಹೋಗೋಣವಾ ನಡಿ Thank you.
ಯಜಮಾನರು ಆಗ್ಲೇ ಮನೆಗೆ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ರಲ್ಲ, ಈಗ ನೋಡಿದ್ರೆ ಮತ್ತೆ ಫೋನ್ ಮಾಡ್ತಾ ಇದಾರೆ. ಏನ್ ಯಜಮಾನ್ರೆ, ಈಗ ತಾನೇ ಫೋನ್ ಮಾಡಿದ್ರಿ, ಮತ್ತೆ ಫೋನ್ ಮಾಡ್ತಾ ಇದ್ದೀರಾ? ಯಾಕೆ ಮಾಡಬಾರ್ದ? ಅಯ್ಯೋ ಹಾಗೆಲ್ಲ ಏನಿಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿ ನಾನು ಮನೆಗೆ ಬರ್ತಿದ್ದೀನಿ ಅಂತ ಹೇಳಿದ್ರಲ್ಲ, ನೋಡಿದ್ರೆ ಫೋನ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಯಾಕೆ ಅಂತ ಕೇಳಿದೆ ಅಷ್ಟೇ. ವಿಷಯ ಇದ್ರೆ ಮಾತ್ರ ಕಾಲ್ ಮಾಡ್ಬೇಕಾ ಶ್ರೀಮತಿ? ಯಜಮಾನ್ರೆ, ನಾನು ಹಾಗೆ ಹೇಳದ್ನ? ಸರಿ ಸರಿ, ಕೋಪ ಮಾಡ್ಕೋಬೇಡ. ನಾನು ಇವಾಗ ಮನೆಗೆ ಬರ್ತಾ ಇದ್ನಲ್ಲ, ಮಲ್ಲಿಗೆ ಹೂ ಕಾಣಿಸ್ತು, ನಿನಗೆ ತರಬೇಕಾ ಅಂತ ಫೋನ್ ಮಾಡಿದೆ. ಸರಿ ತಗೊಳ್ಳಿ. ಬರೀ ಮಲ್ಲಿಗೆ ಹೂ ಮಾತ್ರ ಸಾಕಾ ಅಥವಾ ಮೈಸೂರು ಪಾಕು ಬೇಕಾ? ಏನಾಗಿದೆ ಯಜಮಾನ್ರೆ ನಿಮ್ಗೆ? ಪುಟಾಣಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ನಾನಿದ್ರೆ ನೀವು ನೋಡಿದ್ರೆ ಮೈಸೂರು ಪಾಕ್ ತಗೊಳ್ಳ ಅಂತ ಕೇಳ್ತಾ ಇದ್ದೀರಲ್ಲ. ಓ ಸಾರಿ ಬಾರು. ನನಗೆ ಗೊತ್ತು ನೀವು ಯಾಕೆ ಹೀಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇಜಾರಾಗಿರುತ್ತೆ ಅಂತ ತಾನೆ? ಹೌದು, ನನಗೆ ಬೇಜಾರಾಗಿದೆ. ಆದರೆ ಪುಟಾಣಿ ಮನೆಗೆ ಬಂದಮೇಲೆ ಆ ಬೇಜಾರೆಲ್ಲ ಮಾಯ ಆಗೋಗುತ್ತೆ. ಸರಿ ಬಾರು. ಬೇರೆ ಏನು ಬೇಡವಾ? ಏನು ಬೇಡ, ಬರೀ ಮಲ್ಲಿಗೆ ಹೂ ಸಾಕು. ಎಷ್ಟು ಮಾಡ್ತಾರಲ್ಲಿ? ಮಾರಲ್ಲ ಯಜಮಾನ್ರೆ, ಮಳ ಎರಡು ಮಳ ತಗೊಂಬನ್ನಿ. ಸರಿ ಸರಿ. ಅಲ್ಲ, ಅಮ್ಮ ಮಗಳಿಗೆ ದಾಸವಾಳ ಅಂದ್ರೆ ಇಷ್ಟ, ಹುಡ್ಕೊಳ್ಳೋದಕ್ಕೆ ಮಾತ್ರ ಮಲ್ಲಿಗೆ ಹೂನಾ? ಹೌದು, ದಾಸವಾಳ ಅಂದ್ರೆ ನನಗೆ ನನ್ನ ಮಗಳಿಗೆ ತುಂಬಾ ಇಷ್ಟ, ಅದನ್ನ ಮುಡ್ಕೊಳ್ಳೋ ಹಾಗಿದ್ದಿದ್ರೆ ಮುಡ್ಕೋತಿದ್ವಿ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಾನು ಇವಾಗಲೇ ದಾಸವಾಳ ಹೂ ತಂದು ಕೊಡ್ತೀನಿ, ಮಲ್ಲಿಗೆ ಹೂ ತರ ಪೋಣಿಸ್ಕೊಂಡು ಅಮ್ಮ ಮಗಳು ಇಬ್ರು ಮುಡ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರ. ತಮಾಷೆ ಸಾಕು ಯಜಮಾನ್ರೆ, ಬೇಗ ಹೂ ತಗೊಂಡು ಮನೆಗೆ ಬನ್ನಿ. ಆದಿತ್ಯ ಫೋನ್ ಮಾಡಿದ್ನಮ್ಮ. ಹೌದು ಅತ್ತಮ್ಮ, ಮಲ್ಲಿಗೆ ಹೂ ತರ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ರು. ಪಾರ್ವತಿ, ನಿನ್ನ ಮನಸ್ಸಿನ ಬೇಸರನೆಲ್ಲ ಕಳೆಯೋ ಶಕ್ತಿ ಪುಟಾಣಿಗಿದೆ, ಹಾಗೆ ನಿನ್ನ ಮುಖದಲ್ಲಿ ನಗುನ ಅರಳಿಸೋ ಕಲೆ ಇರೋದು ಆದಿಗೆ ಮಾತ್ರ. ಪುಟಾಣಿ ಮನೇಲಿಲ್ಲ ಅಂತ ಬೆಳಗ್ನಿಂದನೇ ನೀನು ಸ್ವಲ್ಪ ಬೇಜಾರಲ್ಲಿದ್ದಿ, ಆದಿ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ನಿನ್ನ ಮುಖದಲ್ಲಿ ಫೋನ್ ಮಾಡಿ ನಗು ತರಿಸ್ದ. ಈ ನಿನ್ನ ನಗು, ಈ ನಿನ್ನ ಸಮಾಧಾನದ ಮುಖ ನೋಡಿ ನನಗೂ ಖುಷಿಯಾಯ್ತಮ್ಮ. ನನಗೆ ಅರ್ಥ ಆಗತ್ತಮ್ಮ, ಏನು ಯೋಚನೆ ಮಾಡಬೇಡ. ರತ್ನವೇಣಿ ಎಷ್ಟು ಅಂತ ಮಗುನ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ತುಂಬ ಹೊತ್ತಂತೂ ಹೊರಗಡೆ ಇರಲ್ಲ, ಏನೋ ಒಂಚೂರು ಶಾಪಿಂಗು ಪಾರ್ಕು ಅಂತ ಕರ್ಕೊಂಡು ಹೋಗ್ಬೋದು ಅಷ್ಟೇ, ಬೇಗ ಬಂದ್ಬಿಡ್ತಾರೆ ಬಿಡು. ಹ್ಞೂ ಸರಿ ಅತ್ತಮ್ಮ. ಅತ್ತಮ್ಮ ನಿಮಗೆ ಕಾಫಿ ಮಾಡಿಕೊಡ್ಲಾ? ಕಾಫಿನಾ? ನೀನು ಮಾಡಿಕೊಡ್ತೀಯ ಅಂದರೆ ನಾನು ಯಾಕೆ ಬೇಡ ಅನ್ಲಿ? ಆಗ್ಬೋದು. ಸರಿ ಅತ್ತಮ್ಮ. ದಿಂಬಡಿ ಇರೋ ಫೋನು ಬೇರೆದು, ಈಗ ತಗೊಳಕ್ ಹೋದ್ರೆ ಅದ್ ಯಾರ್ದು ಅಂತ ಮೋಹನ್ ಕೇಳಿದ್ರೆ ನಾನು ಏನ್ ಹೇಳಿ? ರತ್ನವೇಣಿಗೆ ಲವರ್ ತರ ಫೋನ್ ಮಾಡ್ತಿದ್ದೀನಿ ಅಂತ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಗ್ಯಾರಂಟಿ ನನ್ ಹುಟ್ಟಿದ ದಿನ ಕಾಣಿಸ್ತಾರೆ. ಏನಪ್ಪ ಮಾಡ್ಲಿ ದೇವ್ರೇ. ಪ್ರೇಮ ಕವಿ ಕಾಣಿಸ್ತಾನೆ ಇಲ್ವಲ್ಲ, ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ಕೇಳೋದು ಒಳ್ಳೇದು.
ದಾಮು, ನನ್ನ ಮೊಬೈಲ್ ರಿಂಗ್ ಆಗ್ತಿಲ್ಲ. ನಿಮ್ಮ ಮೊಬೈಲ್ ರಿಂಗ್ ಆಗ್ತಿದ್ಯಾ? ನನ್ನ ಫೋನಾ? ನನ್ನ ಫೋನ್ ಇಲ್ಲಿದೆ ರೀ, ಹಾಲಲ್ಲಿ ಇರಬಹುದು. ನನ್ನ ಫೋನು ರಿಂಗ್ ಆಗ್ತಿಲ್ಲ. ಅರೆ, ಇದ್ಯಾವುದು ಮೊಬೈಲು? ದಿಮ್ಕರಿಗೆ ಇಟ್ಟಿದ್ಯಾ? ಹೌದು. ಅಯ್ಯೋ, ನನ್ನ ಗಂಡ ಮೋಹನ್ ನನ್ನ ಮರ್ತೆ ಹೋಗ್ಬಿಟ್ಟಿದೆ, ಕೊಡಿ ಇಲ್ಲಿ. ಯಾರ್ದು ಹೊಸ ನಂಬರು? ಹೊಸ ನಂಬರ? ಅರೆ, ಗಾಬರಿ ಆದ್ಯಾ? ಯಾವುದೋ ಅನ್ನೋನ್ ನಂಬರ್ ಕಣೆ, ನೋಡು. ಈ ನಂಬರಾ? ಅರೆ, ಯಾಕೆ ಅವ್ರು ಫೋನ್ ತೆಗಿತಾ ಇಲ್ಲ? ಯಾರ್ದು? ಪಾರ್ವತಿ ಕಣ್ರಿ. ಪಾರ್ವತಿದ? ಮತ್ತೆ ಹೆಸರೇ ಬರ್ತಿಲ್ಲ. ಅವಳ ನಂಬರ್ ಯಾಕೆ ಸೇವ್ ಮಾಡ್ಕೊಂಡಿಲ್ಲ ನೀನು? ಅಂದ್ರೆ ಆದಿ ಮೊನ್ನೆ ತಾನೇ ಅವಳಿಗೆ ಹೊಸ ಫೋನ್ನ ಪ್ರೀತಿಯಿಂದ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ನಾನು ಅವಳ ಹತ್ರ ಏನೋ ಒಂದು ಚಾಲೆಂಜ್ ಕಟ್ಟಿದ್ದೆ, ಅದಕ್ಕೋಸ್ಕರ ದಿಂಬಡಿಗೆ ಇಟ್ಟಿದ್ದೆ. ಅದು ನಂಗೆ ನೆನಪೇ ಆಗಿಲ್ಲ ನೋಡಿ, ರಿಂಗ್ ಆದ್ಮೇಲೆ ಗೊತ್ತಾಗಿದ್ದು. ನಾನು ಹೋಗಿ ಪಾರ್ಕ್ ಫೋನ್ ಕೊಟ್ಬಿಟ್ಟು ಬರ್ಲಾ? ದಾಮು, ಏನು ಬೇಗ ಬಂದ್ಬಿಡು. ನಾನು ಬರಲ್ಲ, ನನಗೆ ಬೇಜಾನ್ ಕೆಲಸ ಇದೆ. ದಾಮು, ದಾಮು, ರತ್ನವೇಣಿ ಫೋನ್ ಮಾಡಿ ಇವತ್ತು ಸಿಗಕ್ಕಾಗಲ್ಲ, ಇನ್ನೊಂದು ದಿನ ಸಿಗ್ತೀನಿ ಅಂತ ಹೇಳು. ಆದಷ್ಟು ಬೇಗ ರತ್ನವೇಣಿ ಮನೆಗೆ ಬರಬೇಕು ಅಷ್ಟೇ. ಅಯ್ಯೋ ಮೇಡಮ್, ನೀವೇ ಫೋನ್ ಮಾಡಿ ಮಾತಾಡಿ. ಆದ್ರೆ ನಿನ್ನಷ್ಟು ಚೆನ್ನಾಗಿ ಮಾತಾಡಕ್ ಬರಲ್ಲಪ್ಪ ನನ್ಗೆ. ಅದ್ರಲ್ಲೂ ಇವತ್ ನನ್ನ ಗಂಡನ ಕೈ ಫೋನ್ ಸಿಕ್ಕು, ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ನಾನೇನು ಸರಿಯಾಗಿ ಮಾತೇ ಆಡ್ಲಿಲ್ಲ. ಕಣಿ, ನೀನಾದ್ರೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಮನ್ಸನ್ನ ಗೆಲ್ತೀಯ. ನೀನೇ ಮಾತಾಡಪ್ಪ. ಸರಿ, ಅರ್ಥ ಆಯ್ತು ಬಿಡಿ. ಇವಾಗ ನೋಡಿ ಹೆಂಗ್ ಮಾತಾಡ್ತೀನಿ ಅಂತ. ಅರೆ, ನಮ್ಮೂರಿಗೆ ಫೋನ್ ಮಾಡ್ತಿದ್ದಾರೆ, ಹೇಳ್ಕೊಳಕ್ ಒಂದೂರು. ಹಲೋ, ಬೇಜಾರಾಗ್ಬೇಡ ರತ್ನ, ಸಾರಿ, ಹಾಡ್ ಹೇಳಷ್ಟೆಲ್ಲ ನನ್ನ ಹತ್ರ ಈಗ ಟೈಮ್ ಇಲ್ಲ. ಯಾವುದೋ ಇಂಪಾರ್ಟೆಂಟ್ ವರ್ಕ್ ಅಲ್ಲಿ ಬ್ಯುಸಿ ಇದ್ದೀನಿ, ಅದಕ್ಕೆ ಇವತ್ತು ನಿನ್ನ ಮೀಟ್ ಮಾಡೋಕ್ಕಾಗಲ್ಲ. ಏನಂದ್ರೆ ಇವಾಗ ನೀವು ನಾನು ನೋಡಕ್ ಬರ್ತಿಲ್ವಾ? ಇಲ್ಲ ರತ್ನ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನಾವ್ ಇನ್ನೊಂದ್ ದಿನ ಸಿಗೋಣ. ಇವಾಗ ನಿನ್ ಮನೆಗೆ ಹೋಗು. ನಿಮ್ಮನ್ನ ನೋಡೋ ಖುಷಿಯಲ್ಲಿ ನಾನು ಅಷ್ಟು ಒಂದು ದೂರದಿಂದ ತಿಂಡಿನ ತಿಂದೆ ಬಂದಿದ್ದೀನಿ, ನೀವು ನೋಡಿದ್ರೆ ಸಿಗಲ್ಲ ಅಂತಿದ್ದೀರಲ್ಲ, ನನಗಂತೂ ತುಂಬಾನೇ ಬೇಜಾರಾಗ್ತಿದೆ. ನಿನಗ್ ಮಾತ್ರ ಅಲ್ಲ, ನಿನ್ಕಿನ್ನ ಜಾಸ್ತಿ ನನಗೂ ಬೇಜಾರಾಗ್ತಿದೆ. ಆದ್ರೆ ನಾನೇನ್ ಮಾಡ್ಲಿ, ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ ನಾನು. ಜನನಿ, ಹೇಗಿದೀಯಮ್ಮ? ಹಾತೆ, ಎಲ್ಲ ಓಕೆ, ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ಐ ಆಮ್ ಫೈನ್, ಚೆನ್ನಾಗಿದ್ದೀನಿ. ಹೇಗಿದೆ ನಿನ್ನ ರಿಸರ್ಚ್ ವರ್ಕ್ ಎಲ್ಲ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಅತ್ತೆ. ನೀನು ವಿಸಿಟ್ ಮಾಡಬೇಕು ಅಂತಿದ್ದ ಜಾಗಗಳಿಗೆಲ್ಲ ಹೋಗೋದಕ್ಕೆ ಸಾಧ್ಯ ಆಯ್ತಾ? ನೋಡಮ್ಮ, ನೀನು ಕೆಲಸ ಮಾಡಕ್ಕೆ ಶುರು ಮಾಡಿದ್ರೆ ವರ್ಕೋಹಾಲಿಕ್. ಅದ್ರ ಮಧ್ಯದಲ್ಲಿ ಸರಿಯಾಗಿ ಊಟ ತಿಂಡಿ ಮಾಡು, ರೆಸ್ಟ್ ತಗೋ. ಹಾ, ಸಿರಿಧಾನ್ಯ ತಿನ್ನೋದಕ್ಕೆ ಮರಿಬೇಡ. ಸರಿ ಅತ್ತೆ. ಅತ್ತೆ, ಪುಟಾಣಿ ಹೇಗಿದ್ದಾಳೆ, ಆರಾಮಾಗಿದ್ದಾಳಾ? ಪುಟಾಣಿ ಚೆನ್ನಾಗಿದ್ದಾಳಮ್ಮ, ಅವಳ ಬಗ್ಗೆ ಏನು ಯೋಚನೆ ಬೇಡ. ಆ
ಆದರೂ ಹೆತ್ತಮ್ಮ ನೀನು ಜೊತೆಗಿದ್ರೆ ತಾನೇ ಅವಳು ತುಂಬಾ ಖುಷಿಯಿಂದ ಇರೋದು. ಸರಿ ಅತ್ತೆ, ಕೆಲಸ ಮುಗಿದ ಕೂಡಲೇ ಬಂದ್ಬಿಡ್ತೀನಿ. ಆಯ್ತಮ್ಮ. ಹೇಳೋದನ್ನ ಅರ್ಥ ಮಾಡ್ಕೋ ರತ್ನ, ನಾನು ಇವತ್ತು ನಿಂಗೆ ಸಿಗೋದಕ್ಕಾಗಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ. ಗಣಿ, ಹೇಗಾದರೂ ಮಾಡಿ ಆ ಅಮ್ಮ ಮನೆಗೆ ವಾಪಸ್ ಬರೋ ಥರ ನೀನೇ ಮಾಡೋ. ಗಂಟಲು ಒಣಗ್ತಿದೆ, ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ. ಸರಿ, ಆಯಿತು. ಸರಿ, ಹಾಗಾದರೆ ನೀವು ಇವತ್ತು ನನಗೆ ಸಿಗೋದೇ ಇಲ್ವಾ? ಸಾರಿ ಚಿನ್ನ. ಆಯಿತು, ಮತ್ತೆ ಯಾವಾಗ ಸಿಗ್ತೀರಾ ಅದಾದರೂ ಹೇಳಿ. ಜಾತಕ ಕೇಳಿಲ್ಲ? ಏನು ಜಾತಕನ? ತಮಾಷೆಗೆ ಗಂದೆ ರತ್ನ. ಆಯ್ತು, ಆದ್ರೆ ಏನು ಮಾತಿನ ಮೊದಲಲ್ಲಿ ಅಥವಾ ಕೊನೆಯಲ್ಲಿ ನೀವು ನನ್ಗೋಸ್ಕರ ಅಂತ ಹಾಡೋ ಆ ಪ್ರೀತಿಯ ಸಾಲ್ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ನೀನು ಸಾಥ್ ಕೊಡ್ತೀಯ? ನೀವು ಕೇಳಿದ್ರೆ ನಾನು ನನ್ನ ಜೀವನೇ ಕೊಟ್ಬಿಡ್ತೀನಿ ಅಂತದ್ರಲ್ಲಿ ನಾನು ನಿಮ್ ಜೊತೆ ಹಾಡಲ್ವಾ? ಆಯ್ತು, ಶುರು ಮಾಡನ್ವಾ? ಹೇಳ್ಕೊಳಕೊಂದೂರು ತಲೆಮ್ಯಾಗೆ ಒಂದ್ಸೂರು, ಮಲ್ಗೋಕೆ ಬೂಮ್ ತಾಯಿ ಮಂಚ, ಕೈ ಹಿಡ್ದೊಳ್ ಪುಟ್ ನಂಜಿ, ನಗ್ನತ್ತ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ ನನ್ ಪರಪಂಚ. ಖುಷಿ ಆಯ್ತಾ? ಹ್ಮ್, ನೀವು ಸಿಕ್ಕಷ್ಟೇ ಖುಷಿ ಆಯ್ತು. ಹಾಗಾದ್ರೆ ಆದಷ್ಟು ಬೇಗ ಸಿಗ್ತೀನಿ ರತ್ನ. ಬರೀ ಸಿಗೋದಲ್ಲ, ನನ್ ಜೀವನದಲ್ಲಿ ನೀವು ಬಲಗಾಲಿಟ್ಟು ಒಳಗ್ ಬರ್ಬೇಕು. ಖಂಡಿತ, ನಾನ್ ಮದ್ವೆ ಅಂತ ಆದ್ರೆ ನಿನ್ನನ್ ಮಾತ್ರ. ಬಾಯ್. ಪುಟಾಣಿ ಹೊರ. ಲಕ್ಷ್ಮಿ ಪುಟ್ಟ, ಪುಟಾಣಿ, ಬಂಗಾರಿ ನೀನ್ ಎಲ್ಲಿದ್ಯಾ? ಅಯ್ಯೋ ದೇವ್ರೆ, ಲಕ್ಷ್ಮಿ ಪುಟ್ಟ, ಪುಟಾಣಿ. ಬಂದಿಲ್ಲ ಮೇಡಮ್. ಇಲ್ಲ, ಹೌದಾ? ಅಯ್ಯೋ ದೇವ್ರೆ, ಮತ್ತೆಲ್ಲಪ್ಪ ಹೋದ್ಲು? ಸರ್, ಈ ಮಗುನ ಎಲ್ಲಾದ್ರೂ ನೋಡಿದ್ರ ಇಲ್ವಾ? ಸರ್, ಮೇಡಮ್, ಈ ಮಗುನ ಎಲ್ಲಾದ್ರೂ ನೋಡಿದ್ರ ಇಲ್ವಾ? ಮೇಡಮ್, ಮೇಡಮ್, ಈ ಮಗುನ ಏನಾದ್ರೂ ನೋಡಿದ್ರ? ಇಲ್ಲ ಮೇಡಮ್, ಎಲ್ಲೂ ನೋಡಿಲ್ಲ. ಇಲ್ವಾ? ಅಯ್ಯೋ ದೇವ್ರೆ, ಅಣ್ಣ, ಅಣ್ಣ, ಈ ಮಗುನ ಏನಾದ್ರೂ ನೋಡಿದ್ರ? ಇಲ್ಲ ಮೇಡಮ್. ಇಲ್ವಾ ಮೇಡಮ್, ಈ ಮಗುನ ಏನಾದ್ರೂ ನೋಡಿದ್ರ? ಇಲ್ಲ ಮೇಡಮ್, ನೋಡಿಲ್ಲ. ಸರ್, ಸರ್, ಈ ಮಗುನ ಏನಾದ್ರೂ ನೋಡಿದ್ರ? ಇಲ್ಲ ಮೇಡಮ್, ನೋಡಿಲ್ಲ. ಅಯ್ಯೋ ಸರ್, ಸರ್, ಈ ಮಗುನ ಎಲ್ಲಾದ್ರೂ ನೋಡಿದ್ರ?
ಮಗುನ ಏನಾದರೂ ನೋಡಿದ್ರ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲಪ್ಪ ಹೋದ್ಲಿ ಇವಳು?